ಕಾರವಾರ ನಗರಸಭೆ ಕೊನೆಗೂ ಬಿಜೆಪಿ ತೆಕ್ಕೆಗೆ ಬಂದಿದೆ. ಬಿಜೆಪಿ ನಗರಸಭೆ ಅಧಿಕಾರ ಹಿಡಿಯುವಲ್ಲಿ ಜೆಡಿಎಸ್ ಪಕ್ಷ ಬೇಷರತ್ ಬೆಂಬಲ ಕೊಟ್ಟು ಗೆಲುವಿಗೆ ಸಹಕಾರಿಯಾಗಿದೆ. ನಿನ್ನೆಯಷ್ಟೇ ಬಿಜೆಪಿಯ ಶಾಸಕಿ ರೂಪಾಲಿ ನಾಯ್ಕ ನೇತೃತ್ವದಲ್ಲಿ ಜೆಡಿಎಸ್ ಮತ್ತು ಪಕ್ಷೇತರ ಬೆಂಬಲಿಗರನ್ನು ಗೋವಾಗೆ ಶಿಫ್ಟ್ ಮಾಡಲಾಗಿತ್ತು. ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ವಾದಕ್ಕೂ ವೇದಿಕೆಯಾಗುವ ಸಾಧ್ಯತೆ ಇತ್ತು. ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸರಾಗವಾಗಿ ನಡೆದಿದೆ. ಡಾಕ್ಟರ್ ನಿತಿನ್ ಪಿಕಳೆ ಅಧ್ಯಕ್ಷರಾಗಿ, ಪಿಪಿ ನಾಯಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಬಿಜೆಪಿ ಜಯಭೇರಿ ಬಾರಿಸಿದೆ. ಇನ್ನು ಶಿರಸಿ ನಗರಸಭೆಯಲ್ಲೂ ಕಾಂಗ್ರೆಸ್ ಬಿಜೆಪಿ ನಡುವೆ ಹೈ ವೋಲ್ಟೇಜ್ ಪೈಪೋಟಿ ಇದ್ದರೂ ಕೂಡ ಕೊನೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ತೆಕ್ಕೆಗೆ ಬರುವ ಮೂಲಕ ಕಾಂಗ್ರೆಸ್ ಪರಾಭವಗೊಂಡಿದೆ. ಒಟ್ಟಾರೆ ನಗರಸಭೆ ಆಡಳಿತ ಚುನಾವಣೆಯಲ್ಲಿ ಶಿರಸಿ ಹಾಗೂ ಕಾರವಾರ ಎರಡೂ ಕ್ಷೇತ್ರವನ್ನು ಬಿಜೆಪಿ ತನ್ನ ತೆಕ್ಕೆಗೆ ಪಡೆದುಕೊಂಡಿದೆ. ಕಾರವಾರದ ಈ ಒಂದು ನಗರಸಭೆಯ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯ ಈಗಾಗಲೇ ನಡೆದಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ನಮ್ಮ ಅವರ ತಂದೆಯರು, ಹಿರಿಯರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರವಾರ ನಗರದ ಫೌಂಡೇಶನ್ ಆದಂಥ ಶ್ರೀಪಾದ್ರವರ ಮಗ ಇವತ್ತು ಡಾಕ್ಟರ್ ನಿತಿನ್ ಸರ್ ಅವರಿಗೆ ಈ ಒಂದು ಅಭ್ಯರ್ಥಿ ಸ್ಥಾನ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡಿದ್ದೇವೆ. ಅವರು ಈಗಾಗಲೇ ಆಯ್ಕೆಯಾಗಿದ್ದಾರೆ. ಹಾಗೂ ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಪಿಪಿ ನಾಯ್ಕ್ ಪ್ರಕಾಶ್ ನಾಯ್ಕ್ ಇವರು ಭಾರತೀಯ ಜನತಾ ಪಾರ್ಟಿಯಿಂದ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಭರತ್ ಕಲ್ಲಡ್ಕ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ಕೊನೆಗೂ ಎರಡು ನಗರಸಭೆ ಕ್ಷೇತ್ರಗಳನ್ನು ಕೂಡ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂತದ್ದು ಇದು ದೊಡ್ಡ ಮುಖಭಂಗ ಕಾಂಗ್ರೆಸ್ ಪಾಲಿಗೆ. ಎಸ್ ಪ್ರತಿಮಾ, ಯಾಕಂದ್ರೆ ಈ ಹಿಂದೆ ಏನು ನಗರಸಭೆಯಲ್ಲಿ ಕಾಂಗ್ರೆಸ್ ಅದನ್ನ ಆಡಳಿತ ಹೊಂದಿತ್ತು. ಆದ್ರೆ ಈ ಬಾರಿ ಒಂದು ಏನು ಟಗ್ ಆಫ್ ವಾರ್ ಮ್ಯಾಚ್ ನಡುವೆ ಈಗ ಬಿಜೆಪಿ ಏನು ಈ ಆಡಳಿತವನ್ನು ತನ್ನ ತೆಕ್ಕೆಗೆ ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಈಗ ಎಸ್ಪೆಷಲಿ ಈಗ ಕಾರವಾರ ನಗರಸಭೆ ಹೇಳುವುದಾದ್ರೆ ಇಲ್ಲಿ ಯಾರಿಗೂ ಕೂಡ ಮೆಜಾರಿಟಿ ಇರಲಿಲ್ಲ. ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ತಮ್ಮ ಆಡಳಿತಕ್ಕೆ ಬರಬೇಕಾದ್ರೆ ಇಲ್ಲಿ ಜೆಡಿಎಸ್ ಅವರ ಒಂದು ಏನು ಸಪೋರ್ಟ್ ಬೇಕೇ ಬೇಕಿತ್ತು. ಇಲ್ಲಾದ್ರೆ ಯಾಕಂದ್ರೆ ಇಲ್ಲೊಂದು ಜೆಡಿಎಸ್ ಇಲ್ಲೊಂದು ಮೇಜರ್ ಆಗಿ ಒಂದು ಪ್ಲೇ ಮಾಡ್ತಿತ್ತು ಈ ಹಿಂದೆ. ಆದ್ರೆ ಈ ಕೆಲವೇ ದಿನಗಳ ಹಿಂದೆ ಅಷ್ಟೇ ಏನು ಆನಂದ್ ಆತ್ನೋಟಿಕರಿದ್ದಾರೆ ಏನು ಜೆಡಿಎಸ್ ಅವರು, ಅವರು ಕೂಡ ತಮ್ಮ ಏನು ಬೆಂಬಲವನ್ನು ಫುಲ್ ಆಗಿ ಏನು ಬಿಜೆಪಿ ನೀಡಿರುವಂತದ್ದು. ಸೊ ಈ ಮೂಲಕ ಬಿಜೆಪಿಗೆ ಸಂಪೂರ್ಣವಾಗಿ ಏನು ಗೆಲುವಿನ ಒಂದು ವಾತಾವರಣದಲ್ಲಿ ಅವರು ನಿರ್ಮಾಣ ಆಗಿತ್ತು. ಆದ್ರೆ ಕೂಡ ಬಿಜೆಪಿ ಅವರು ಈ ಬಗ್ಗೆ ತಮ್ಮ ಏನು ಕಾಂಗ್ರೆಸ್ ಅವರು ಬಂದು ತಮ್ಮ ಏನು ಬೆಂಬಲಿಗರನ್ನು ತಮ್ಮ ಹೇಳ್ಕೋಬಹುದು ಎಂಬ ನಿಟ್ಟಿನಲ್ಲಿ ಅವರು ಏನು ಗೋವಾಕ್ಕೆ ತಮ್ಮ ರೆಸಾರ್ಟ್ ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕೂಡ ಏನು ಪಕ್ಷೇತರರಾಗಿರ್ಬೋದು ಅಥವಾ ಜೆಡಿಎಸ್ ಬೆಂಬಲಿಗರಾಗಿರ್ಬೋದು ಅವರನ್ನು ಒಂದು ಬಸ್ ಮೂಲಕ ಅಲ್ಲಿ ಕರ್ಕೊಂಡು ಹೋಗಿದ್ರು. ಆ ನಂತರ ಏನು ಚುನಾವಣೆ ದಿನ ಬಿಲ್ಲು ಬಂದು ಈಗ ಸಂಪೂರ್ಣವಾಗಿ ಏನು ಬಿಜೆಪಿಗೆ ಸಂಪೂರ್ಣವಾಗಿ ಗೆಲುವು ಬಂದಿರುವಂತದ್ದು. ಇನ್ನು ಶಿರಸಿಯಲ್ಲಿ ಕೂಡ ಇಲ್ಲಿ ಏನು ಟಗ್ ಆಫರ್ ಮ್ಯಾಚ್ ಇತ್ತು, ಆ ಶಿರಸಿಯಲ್ಲಿ ಟಗ್ ಆಫರ್ ಮ್ಯಾಚ್ ಕೂಡ ಏನು ಬಿಜೆಪಿ ಪಾಲಿಗೆ ಬಂದಿರುವಂತದ್ದು. ಸೊ ಎರಡು ನಗರಸಭೆ ಬಿಜೆಪಿ ಪಾಲಿಗೆ ಬಂದಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಭರತ್ ಮಾಹಿತಿಗೆ.